ವೀರಶೈವರೇ ಮೊದಲೇದಾಗಿ ನಮ್ಮ ಪಕ್ಷದಲ್ಲಿ 136 ಜನ ಶಾಸಕರ ಎಲ್ಲ ಶಾಸಕರ ಒಂದು ಅಭಿಪ್ರಾಯ ತೆಗೆದುಕೊಂಡು ಹೈಕಮಾಂಡ್ ಅವರು ಈಗಾಗಲೇ ಮುಖ್ಯಮಂತ್ರಿಯನ್ನ ಮಾಡಿದ್ದಾರೆ. ಈಗ ಯಾರು ಏನು ಹೇಳಿದ್ದಾರೆ ಅನ್ನೋದಕ್ಕಿಂತ ನಮ್ಮ ಪಕ್ಷದಲ್ಲಿ ಅಂತಿಮ ತೀರ್ಮಾನ ಹೈಕಮಾಂಡ್, ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಸೊ ಅದು ಈಗಾಗಲೇ ಸಿದ್ದರಾಮಯ್ಯ ಸರು ಸಿ ಎಂ ಆಗಿ ಒಳ್ಳೆ ಕೆಲಸ, ರಾಜ್ಯದ ಜನರಿಗೆ ಏನು ನಾವು ಭಾಷೆಯನ್ನು ಕೊಟ್ಟಿದ್ವಿ ಆ ಭಾಷೆಯನ್ನು ಈಡೇರಿಸ್ಕೊಂಡು ಒಳ್ಳೆ ಆಡಳಿತವನ್ನು ಕೊಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಪ್ರಸ್ತುತ ಇಷ್ಟರ ಬಗ್ಗೆ ಅಷ್ಟೇ ನಾನು ಮಾತನಾಡಲಿಕ್ಕೆ ಬಯಸ್ತೀನಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬರುವ ಡಿಕೆ ಶಿವಕುಮಾರ್ ತನುಮನದಾನದಿಂದ ಶ್ರಮ ಅದಕ್ಕೆ ಒಂದು ತ್ಯಾಗ ಮಾಡ್ಬೇಕಂದ್ರೆ ನೋಡಿ, ಒಂದೇ ಮಾತನ್ನ ಹೇಳ್ತೀನಿ. ಕರೋನಾ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಆದ ಮೇಲೆ ಕರೋನಾ ಸಂದರ್ಭದಲ್ಲೂ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯವನ್ನ ಸುತ್ತಾಗಿ ಕಾರ್ಯಕರ್ತರನ್ನ ಹುರಿದುಂಬಿಸಿ ಒಂದು ಕಡೆ ಅವರು ಕೆಲಸ ಮಾಡಿದ್ರೆ, ಮಾಸ್ ಲೀಡರ್ ಆದಂಥ ಸಿದ್ದರಾಮಯ್ಯನವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇನ್ನೊಂದು ಕಡೆ ಇವ್ರು ಕೆಲಸ ಮಾಡಿದ್ದಾರೆ. ನಮ್ಮ ಪಕ್ಷದ ಎರಡು ಕಣ್ಣುಗಳು ಇದ್ದ ಹಾಗೆ ಸಿದ್ದರಾಮಯ್ಯ ಸರು ಮತ್ತು ಡಿ ಕೆ ಶಿವಕುಮಾರ್ ಸರ್, ಅವ್ರಿಗೆ ಆಗಬೇಕೋ ಇವ್ರಿಗೆ ಆಗಬೇಕೋ ಇದು ಪ್ರಸ್ತುತ ಅಲ್ಲ. ನಾವು ಏನು ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯ ಜನತೆಗೆ ಏನು ನಾವು ಮಾಡ್ತೀವಿ ಅಂತಂದಿದ್ವಿ, ಒಳ್ಳೆ ಆಡಳಿತ ಕೊಡ್ತೀವಿ, ಅದನ್ನ ಮಾಡ್ತಾ ಇದ್ದಾರೆ. ಏನೇ ತೀರ್ಮಾನ ಇದ್ರೂ ಕೂಡ ಅದು ಹೈಕಮಾಂಡ್ ನಿರ್ಣಯ. ನೀವು ಹತ್ತು ಸತೆ ಕೇಳಿದ್ರು, ಹತ್ತು ಸತೆ ಬೇರೆ ಬೇರೆ ವಿಚಾರವನ್ನ ಎತ್ತಿದ್ರು ಕೂಡ ನನ್ನ ಆನ್ಸರ್ ಒಂದೇ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ತಳಮಟ್ಟದಿಂದ ಬಂದಂತವಳು. ಇವತ್ತು ಮಂತ್ರಿಯಾಗಿ ಈ ರಾಜ್ಯದ ಜನರ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟದ್ದು ನನ್ನ ಪಕ್ಷ. ಈ ಸಂದರ್ಭದಲ್ಲಿ ಶಿಸ್ತಿನಿಂದ ಹೇಳಲಿಕ್ಕೆ ಬಯಸ್ತೇನೆ, ಹೈಕಮಾಂಡ್ನ ತೀರ್ಮಾನ ಏನಿದೆಯೋ ಅದಕ್ಕೆ ನಾವೆಲ್ಲರೂ 136 ಜನರು ಅದು ಹೈಕಮಾಂಡ್. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.